ಈ ರೆಡ್ ಮರ್ಕ್ಯುರಿ ಟ್ಯೂಬ್ನ ರಹಸ್ಯ ಬಿಡಿಸುತ್ತಾ ಹೋದಾಗ ನಮಗೆ ಮತ್ತಷ್ಟು ಅಚ್ಚರಿಗಳು ಕಾದವು. ಈ ದಂಧೆಯಲ್ಲಿ ದೊಡ್ಡ ದೊಡ್ಡ ತಲೆಗಳು ಭಾಗಿಯಾಗಿವೆ. ಧರ್ಮದ ಪಾಠ ಹೇಳೋ ಮಠ ಮಂದಿರಗಳ ಸ್ವಾಮೀಜಿಗಳು ಈ ದಂಧೆಯಲ್ಲಿ ತೊಡಗಿರೋದು ಗೊತ್ತಾಯಿತು. ಶಾಕಿಂಗ್ ನ್ಯೂಸ್ ಅಂದ್ರೆ ಮಠಾಧೀಶರು ಈ ದಂಧೆಗೆ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸ ಸರ್ ಇವಾಗ ನಮ್ಮ ಹತ್ರ ಇದೆ ಟ್ಯೂಬ್ ಇದೆ ಮರ್ಕ್ಯುರಿ ಮಾಮೂಲಿ ಅದನ್ನು ನಾವು ನಿಮಗೆ ತೋರಿಸ್ತೀವಿ ಒರಿಜಿನಲ್ಲು ಇದೆ ನಮ್ಮ ಹತ್ರ ನಾವು ನಿಮಗೆ ನೀವು ನಮಗೆ ಅಮೌಂಟ್ ತೋರಿಸಿದ್ರೆ ನಾವು ನಿಮಗೆ ಒರಿಜಿನಲ್ಲಾಗಿ ಶೋ ಮಾಡ್ತೀವಿ ಟೆಸ್ಟು ಕೊಡ್ತೀವಿ ಅಲ್ಲಪ್ಪ ಅಮೌಂಟು ಅಂದರೆ ಯಾವ ಥರ ಅಮೌಂಟ್ ತೋರಿಸ್ಬೇಕು ಅಂದರೆ ನಮ್ಮ ಕಣ್ಣಿಗೆ ತೋರಿಸ್ಬೇಕು ಯಾರೂ ತೋರಿಸಲ್ಲ ಅಮೌಂಟ ನಿಮಗೆ ನೀನು ಚೆಕ್ ಮಾಡಿ ವೀಡಿಯೋಗೆ ನಮಗೆ ಕಳಿಸೋ ಸಾಕು ಹಾಂ ನಮ್ಗೆ ತೋರಿಸೋದೇ ಬೇಡ ವಿಚಾರ ಹೇಳೋದು ನಾವು ಕೋಡ್ ಕೊಡ್ತೀವಿ ತೋರಿಸೋಣ ಇಲ್ಲಪ್ಪ ನಾವು ನಿನ್ನ ದುಡ್ಡು ಮೊಬೈಲಲ್ಲಿ ಓಪನ್ ಮಾಡಿ ಅವ್ರಿಗೆ ಡೈರೆಕ್ಟ್ ತೋರಿಸ್ತೀವಿ ಮೊಬೈಲ್ನ ನೀನು ಲೆಟ್ರಲ್ಲಿ ಇಲ್ಲೇ ಮಾಡಿಕೊಂಡಿದ್ದು ನಿನ್ನ ಜೊತೆಯಲ್ಲಿ ನಿನಗೆ ಅನುಮಾನ ಇದೆ ನಮ್ಮ ಕಡೆ ಬ್ಯಾನ್ ಮಾಡಿ ಒಬ್ಬನ ರೂಮನ್ನು ಕೊಡಕ್ಕೆ ನಿಮ್ಮೂರಲ್ಲಿ ಅನುಮಾನ ಇದೆ ವಿಚಾರ ಹೇಳಿದ್ದು ಅನುಮಾನ ಸರ್ ಏನು ಗೊತ್ತಾ ಇವೆಲ್ಲದೂ ಕೂಡ ನಂಬಿಕೆ ಮೇಲೆ ಆಗಬೇಕು ಹಾಂ ನಂಬಿಕೆ ಮೇಲೆ ನೋಡಲಿ ಇದು ನಾನು ಇದು ನಮ್ಮ ಕ್ಷೇತ್ರದ ವ್ಯವಸ್ಥೆ ನೀವು ದೊಡ್ಡ ಕ್ಷೇತ್ರ ಇದರಲ್ಲಿ ಇರಬೇಕಾದ್ರೆ ಇಲ್ಲಿ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಸರ್ ಮುಸಲ್ಮಾನದ ದಗಾವುಡಿ ಇದೆ ಅದು ಇವರು ಇಂಥ ಸಾಕಷ್ಟು ವ್ಯವಹಾರ ಮಾಡಿದ್ದಾರಂತೆ ಹಾಗಾಗಿ ನಮ್ಮಲ್ಲಿ ರೆಡ್ ಮರ್ಕ್ಯುರಿ ಟ್ಯೂಬ್ನ ವಿಡಿಯೋ ಕೇಳಿದ್ರು ಒರಿಜಿನಲ್ ಅಂತ ಚೆಕ್ ಮಾಡಿದ್ರು ಅದು ತೋರಿಸು ಸರ್ ಮುಸಲ್ಮಾನದ ದಗಾವುಡಿ ಇದೆ ಅದು ವಿಡಿಯೋ ವಿಡಿಯೋ ತೋರಿಸು ಮೆಟ್ರಿಯಲ್ ತೋರಿಸು ನಿಮ್ಗೆ ಏನು ಎದುರ್ಕೋಬೇಡ ನೋಡಿದ್ರೆ ಇಂಥ ದಿನ ಅಂತ ಹೇಳ್ತೀನಿ ಅವತ್ತು ಬಾ ನೀವು ದುಡ್ಡು ನೋಡು ನೀನು ಯಾವಾಗ ಮುಗಿಸ್ಕೊಬೋದು ಏನಪ್ಪ ಮೆಟ್ರಿಯಲ್ ತೋರಿಸ್ಬೋದು ಸರ್ ಇವತ್ತೇನು ಡೇಟ್ ಇದೆ ಸರ್ ಇವತ್ತಿನ ಡೇಟ್ ಇದೆ ತಲೆ ನಿಮ್ಸ್ಕೊಬೇಡ ನಾನು ಸ್ವಾಮೀಜಿ ಮೋಸ ಮಾಡೋಣ ಕಣ್ರಿ ಆಚೆ ಬಂದಿರೋದೆಲ್ಲ ಒಳ್ಳೆಯದಾಗಿರೋದು ಬಂದಿರೋದು ನಾವು ಕೂಡ ಒಳ್ಳೆ ಕೊಡಪ್ಪ ನಾವು ಚಿಕ್ಕದ ಇದು ಸರ್ ಬರೋದು ಎಷ್ಟು ಸರ್ ನಾನು ತೋರಿಸ್ತೀನಿ ನಾನು ನಿಮಗೆ ಕಣ್ಣಿಗೆ ತೋರಿಸಿನೇ ಹೋಗ್ತೀನಿ ಅಲ್ಲ ನೀವೆಷ್ಟು ಅಮೌಂಟಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಾನು ಅದು ನೀವೆಷ್ಟು ಅಂತ ಹೇಳಿದ್ರೆ ನಾನು ಅದ್ರ ಮೇಲೆ ವ್ಯಾಲ್ಯೂ ಕಡಿಮೆ ಸರ್ ಇದು ರೇಡಿಯೋ ಅದು ನಾನು ಕೂಡ ಇನ್ನೊಬ್ಬರ ಹತ್ರನೇ ನಾನು ಬೈ ಮಾಡ್ಕೊಂಡಿರೋದು ನನಗೂ ಏನಾದರೂ ಬೇಕಲ್ಲ ಗೊತ್ತಾಯ್ತು ಈಗ ನಾನು ವಾಟ್ಸಪ್ ಕಳಿಸು ಮಾತಾಡ್ತೀನಿ ಇಲ್ಲ ಅವರಿಗೆ ನಂಬಿಕೆ ಬರಲು ನಮ್ಮ ಬಳಿ ಇಲ್ಲ 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 ಪೇಪರ್ ಮೇಲೆ ಹೇಳು ಇಲ್ಲ ವೈಟ್ ಕಾಣ್ತು ಟೆಸ್ಟಿಗೆ ಕೊಡೋಣ ಅಲ್ಲ ನಾನೇ ನನ್ನ ಕೈಯಿಂದ ವಿಡಿಯೋ ತಪ್ಪಿದ್ದೀನಿ ಅಂತ ತೋರಿಸ್ತೀನಿ ಮೊಬೈಲ್ ಅಂದ್ರೆ ವಿಡಿಯೋ ನೀನು ಅಲ್ಲೇ ಇಟ್ಕೊಳಪ್ಪ ಅಲ್ಲೇ ಇಟ್ಕೋ ಸರ್ ಕೊಡಪ್ಪ ಅಲ್ಲೇ ಇಟ್ಕೋ ಹಂಗಾದ್ರೆ ನಾವು ಇಂಥ ವ್ಯವಹಾರಕ್ಕೆ ಬರೋದೇ ಇಲ್ಲ ಸರ್ ಮೊಬೈಲ್ ಮುಗಿಸ ಮಾಡಿಕೊಂಡು ನೋಡಿ ಸರ್ ಅವರ ವಿಶ್ವಾಸ ಗಳಿಸಿದ ಬಳಿಕ ರೆಡ್ ಮರ್ಕ್ಯುರಿ ಟ್ಯೂಬ್ನ ರೇಟ್ ಮಾತನಾಡಲು ಪ್ರಾರಂಭಿಸಿದ್ವಿ ಪಕ್ಕ ಇದೆ ವಿಡಿಯೋ ಕಳಿಸ್ತೀನಿ ನನ್ನ ಪಕ್ಕ ಇದೆ ಮೆಟೀರಿಯಲ್ ನಿನ್ಗೆ ಓಕೆ ಅದನ್ನೇ ತಗೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಹೌದು ಸರ್ ಅಂದ್ರೆ ನೋಡಿದ್ದೀನಿ ಪ್ಯಾಕೇಜ್ ಏನು ಕೊಡಿದ್ಯಾ ಹಾಂ ಆಯ್ತು ಕಳಿಸು ಸರ್ ಅದೇ ನಾನು ಒಂದೂವರೆಗೆ ಇದ್ದೀನಿ ಸರ್ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಈಗ ನೀವು ವಿಡಿಯೋಗೆ ಏನಾರು ಕೊಡ್ತೀರಾ ಅಂದರೆ ನಿಮ್ಮ ನಿಮ್ಮ ಸ್ವಂತನದು ಯಾವುದು ನಿಮ್ಮದು ಸರ್ ಇದು
ಇಲ್ಲಿ ನಮಗೆ ನಮ್ಮವ್ರು ಬರ್ತಾರೆ, ನೀವೇನು ಎದುರ್ಕೋಬಿಡಿ, ಅವರು ನೀಟಾಗಿ ಚೆಕ್ ಮಾಡ್ಕೊಳ್ತಾರೆ. ಓಕೆ ಆಯಿತಾ? ಹಾಂ, ಕರೆಕ್ಟಾಗಿ 2 ಅವರಲ್ಲಿ ನಿಮಗೆ ದುಡ್ಡು ಬರುತ್ತೆ. ನೀವು ದುಡ್ಡು ತೊಗೊಂಡು ಮೆಟೀರಿಯಲ್ ಕೊಟ್ಬಿಟ್ಕೊಳ್ತೀವಿ. ಸರ್, ಆಜುಬಾಜಲ್ಲಿ ನಿಂತಿರ್ತದೆ ದುಡ್ಡು, ಇಲ್ಲಿ ಬರಲ್ಲ ಸರ್. ನಾನು ಯಾಕಂದ್ರೆ ನನ್ನ ಕೈಗೆ ನನ್ನ ದುಡ್ಡು ಬರ್ದೇನೆ ಮಾಲ್ ಕೊಡಲ್ಲ ಸರ್. ಯಾವುದೇ ಕಾರಣಕ್ಕೂ ಕೊಡಲೇ ಬೇಡ. ನಾನು ಹೇಳ್ತೀನಿ, ಪಾಸ್ ಪಾಸ್ ಅಷ್ಟೇ. ಇಲ್ಲದ ಕೇಳಿದೆ, ನೀವು ತೊಗೊಂಡಾದ್ಮೇಲೆ ನಿಮ್ಮ ಹುಡುಗ ಯಾರೋ ಕೊಡಲಿರಲಿ, ತಲೆ ಕೆಡಿಸ್ಕೊಬಿಡಿ, ಯಾರಿಗೂ ತೊಗೊಂಡಾಗಲ್ಲ. ನಿಮ್ಮ ದುಡ್ಡು ಇಲ್ಲೇ ಆಜುಬಾಜು ನಿಂತಿರುತ್ತೆ ಗಾಡಿ, ಯಾರಿಗೂ ಸ್ಪಾಟಿಗೆ ಬರಲ್ಲ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಅವರು ಕೂಡ ಇಬ್ಬರೇ ಬರಬೇಕು. ಸ್ವಾಮೀಜಿಯ ಜವಾಬ್ದಾರಿ ತಲೆ ಕೆಡಿಸ್ಕೊಂಡು ಜಾಗದಲ್ಲಿ ಏನಾದರೂ ವ್ಯತ್ಯಾಸ ಅಂದರೆ ಗಡ್ಡ ಮೀಸೆ ಎರಡು ಕೊಡಿಸ್ಕೊಂಡಿದ್ದೀನಿ. ಹುಷಾರ್, ನಾನು ದೇವ್ರ ಭಕ್ತ, ನಾನು ಯಾರಿಗೂ ಮೋಸ ಮಾಡಲ್ಲ. ನಿನಗಿಂತ ಪವರ್ಫುಲ್ ಶನ್ಮಾತ್ ಮಾಡಿಕೊಂಡಿದ್ದೀನಿ, ನನ್ನ ಯಾಕಾದ್ರೂ ಹೋಗ್ತಾನೋ, ಯಾರೂ ದ್ರೋಕ ಮೋಸ ಮಾಡಲ್ಲ. ಖಂಡಿತ ಸರ್. ಶನೇಶ್ವರ ನಾಯಕಗೂ ನಿಮಗೆ ಮೋಸ ಆದರೆ ನನ್ನ ಜವಾಬ್ದಾರಿ. ಏನಪ್ಪ, ನಾನು ಅವ್ರಿಗೆ ಹೇಳ್ತೀನಿ ನನಗೆ, ಯಾಕಂದರೆ ಯಾರಿಗೂ ವಿಡಿಯೋ ಕೊಟ್ಟು ಯಾರಿಗೂ ಈ ಥರ ವಿಡಿಯೋ ನೀನು ಎಲ್ಲ ಚೆಕ್ ಮಾಡಿ ಸಿಗಲ್ಲ. ನಾನು ಹೇಳ್ತೀನಿ, 10 ರೂಪಾಯಿದ, 20 ರೂಪಾಯಿದು, 30 ರೂಪಾಯಿದು, 100 ರೂಪಾಯಿ ನೋಟು ಯಾರೂ ಇಲ್ಲ. 100 ರೂಪಾಯಿ 50 ರೂಪಾಯಿ ನೋಟು ತೆಗೆದು ಯಾವ್ದಾದ್ರು ಒಂದು ಇಟ್ಟುಬಿಟ್ಟು ಬಾಕ್ಸ್ ಮೇಲೆ ತೆಗೆದು ಓಪನ್ ಮಾಡಿ ಕಳಿಸಪ್ಪ ಅಂತ ಹೇಳ್ತೀವಿ. ಹೊಟ್ಟೆಯಾದಿಶ್ ಬರಕಂಡ್ರೆ ಬೇಕಾಗುತ್ತೆ, ನಮ್ಮ ಸಲಹೆ ಗಿಡಿಸ್ಕೊಬಿಡಿ. ನನಗೆ 1.5 ಕೊಡಿ ಸರ್, ಅದ್ರ ಮಿಕ್ಕಿದ್ದು ನೀವು ಎಷ್ಟಾದರೂ ಮಾಡ್ಕೊಳ್ಳಿ. ಈ 1.5ರಲ್ಲಿ ನಾನು ನಿಮಗೊಂದು ಅಮೌಂಟ್ ಕೊಡ್ತೀನಿ ಸರ್. ಅವರು 1.70 ಕೇಳ್ತಾರೆ. ಹ್ಞೂ, 1.70 ರೂಪಾಯಿ ಕೇಳ್ತಾರೆ. ಹಾಂ, ಆಮೇಲೆ ಮಾತಾಡೋಣ. ಈಗ ನೀವು ಕನ್ಫರ್ಮಾ?